ಮಲ್ಕಳಿ ಸುಮ್ಮನೆ ತಮಾಷೆ ಹೇಳಿದ್ ಕುತ್ಕಳಿ ಹಾಲು ಕುಡಿ 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 ಅಲ್ಲ ನಂಗೊಂಚೂರು ಕುಡಿ ಖಾಲಿ ಆಗ್ಬಿಟ್ಟು ತಗೊಬಂದ್ಬಿಡ್ತೀನಿ ಯಾರೇ ಬಿಡಿ ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಇದು ಮಾತಾಡೋ ಟೈಮ್ ಅಲ್ಲ ಅಲ್ಲ ಹೌದು ಇಲ್ಲಿ ಉದ್ಬತ್ತಿ ಎಲ್ಲ ಏನಕ್ಕೆ ಹಚ್ಚುತ್ತಾರೆ ಒಳ್ಳೆ ಪ್ರಶ್ನೆ ಕೇಳಿದೆ ಪ್ರಸ್ತುತ ಮನೆಯಲ್ಲಿ ಗಂಧದ ಕಡ್ಡಿ ತಗೊಂಡು ಹಿಂಗೆ ಪೂಜೆ ಮಾಡ್ಬಿಟ್ಟು ಹಂಗೆ ಸಿಕ್ಸದು ನಾನು ನಿಮ್ಗೆ ಏನು ಕೇಳಬೇಕ್ರಿ ಹಾ ಈಗ ಬಂದು ನೋಡಿ ಟ್ರ್ಯಾಕ್ಗೆ ಇದು ಕೇಳೋ ಟೈಮೇ ಕೇಳು ಏನಿಲ್ಲ ಅದು ಹ್ಯಾಂಗ್ ಕೇಳಲಿ ಅಂತ ಅದು ಕೇಳು ಅದು ಕೇಳು ಆ ಹಣ್ಣೆಲ್ಲ ನಂಗೇನ್ರಿ ನಿಂಗೆ ತಿನ್ನ ಅಯ್ಯೋ ರಾಮ ಆಡ ಮಕ್ಕಳು ಮದುವೆ ಮಾಡಿದ್ರೆ ಅದೇನು ಆಯ್ತು ಅಂದಂಗೆ ಅಲ್ಲ ಅಣ್ಣೇ ಹಿಂಗ್ ತಿಂತಾವಳಂದ್ರ ಇನ್ನ ಸಂಸಾರ ಹೆಂಗಪ್ಪ ಮಾಡೋದು ಇವಳ ಜೊತೆ ಬೇಡ ಬೇಡ ತಿನ್ 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 ಹಿಂಗ್ ಮುಟ್ಟಬೇಡ್ರಿ ನಂಗೆ ಇದೆಲ್ಲ ಹೊಸ್ತದ ಹಾ ನಾನ್ ಶಿವರಾತ್ರಿ ಸಂಕ್ರಾಂತಿಗೆಲ್ಲ ಮುಟ್ತಾನೆ ಇರ್ತೀನಿ ಇವತ್ ನಮ್ ಮೊದಲೇ ರಾತ್ರಿ ಆಗಿದ್ದು ಬರೀ ರಾತ್ರಿ ಹೆಂಗ್ ಹೇಳೋದಂತ ಗೊತ್ತಾಗ್ತಿಲ್ಲ ನಾನ್ ಬರೀ ಮಾತು ಕೊಟ್ಬಿಟ್ಟಿದೀನಿ ಈಗ ಇಲ್ಲಿ ನೋಡಿಲಿ ನಾನ್ ನಿನ್ಗೊಂದ್ ಕತೆ ಹೇಳ್ತೀನಿ ಕಾಡಲ್ಲಿ ಒಂದ್ ಹುಲಿ ಇರುತ್ತೆ ಎದುರುಗಡೆ ಒಂದ್ ಜಿಂಕೆ ಇರುತ್ತೆ ಹುಲಿಗೆ ತುಂಬಾ ಹಸಿವಿರುತ್ತೆ ಜಿಂಕೆನ ಬೇಟೆ ಆಡ್ಬಿಡುತ್ತೆ ನಾನು ನೀನ್ ಹಂಗೆ ಬೇಟೆ ಆಡ್ಲ ಹೆಂಗ ಕಬ್ಬರಿಗೆ ಅಡಿ ಕೈ ಕೊಬ್ಬರಿ ಕೊಟ್ರೆ ಹೋಗಿ ಸಬರ್ದಾಗಿ ಇಟ್ಟಿತ್ತಂತ ಬೇಟಿ ಆಡ್ತಾನಂತ ಸರಿ ಮೊಣಕಾಲಾಗ ಮೂಲ ಮೂಲ ಅನ್ನುತ್ತೆಲ್ಲೆ ಮಗಳನ್ನ ಬೆಳೆಸಿ ನಿನ್ನ ಮದುವೆ ಮಾಡಿಕೊಟ್ರೆ ಪ್ರಸ್ತಾವ ಮಾಡದ್ಬಿಟ್ಟು ಭೇಟಿ ಆಡ್ತಿ ಈಗ ನಾನೇನು ಭೇಟಿ ಆಡ್ತೀನಿ ಮಗಳ ಚೂರ್ ಬಾ ಸುಮ್ಮನೆ ಎಕ್ಸೈಟ್ ಆಗ್ತಿ ಬಾ ಹೌದಾ ಹೇಳು ಏನು ಅವಳಿಗೆ ಏನು ಗೊತ್ತಿಲ್ಲ ಅಂದ್ಲು ಅದಕ್ಕೆ ಕತೆ ಹೇಳ್ತಾ ಇದ್ದೆ ನೀನ್ ಭೇಟಿ ಆಡಿಲ್ವಾ ನಾನ್ ಭೇಟಿ ಆಡಿರೋದಕ್ಕಲ್ವಾ ಈ ಭೇಟಿ ಹುಟ್ಟಿರೋದು ಅದೇನೋ ನನ್ನ ಯಜಮಾನ್ರು ಬಾಳ ತಪ್ಪು ತಿಳ್ಕೊಂಡ್ಬಿಟ್ಟಾರ್ರಿ ಮನ್ಸಿಗೆ ಹಚ್ಕೋಬೇಡ್ರಿ ಪರವಾಗಿಲ್ಲ ಬಿಡ್ರಿ ಬರ್ರಿ ಮಲ್ಗನ ಅಲ್ಲ ಕಣೆ ನಾನು ಏನೋ ಕೇಳಕ್ ಬಂದ್ರೆ ಕೊಲೆನೆ ಮಾಡ್ಸಕ್ ಕರಿತಿಯಲ್ಲಿ ನಾನು ಆಗ ಹೇಳಿದ್ನಲ್ಲ ಇದೆಲ್ಲ ಹೊಸ್ತದಂತೆ ಎಲ್ರಿಗೂ ಹೊಸ್ತ ಕಣೆ ಹೋಗ್ತಾ ಹೋಗ್ತಾ ರೂಢಿ ಆಗ್ತದೆ ಈಗ ನಿಂಗ್ ಹೊಟ್ಟೆ ಹೆಸರು ಏನ್ ಮಾಡ್ತೀಯಾ ಊಟ ಮಾಡ್ತೇನಿ ಕರೆಕ್ಟ್ ಈಗ ನಂಗ್ ಹೊಟ್ಟೆ ಹಸುವಾಗಿದೆ ಏನ್ ಮಾಡ್ತೀಯಾ ಊಟ ಬಡಿಸ್ತೇನಿ ಈಗ ಬಂದ್ ನೋಡಿ ಟ್ರ್ಯಾಕ್ಗೆ ಬಡಿಸು ಬಡಿಸು ಅಯ್ಯೋ ಅಯ್ಯೋ ಮಗಳು ಹಸ್ಕೊಂಬಿಟ್ಟಾಳೆ ಬಾ ಮಗಳ ಊಟ ಮಾಡ ಮಾಡ ಅಂದ್ರೆ ತಿನ್ಲಿ ಮಗಳು ತಿನ್ನು ಏನು ನನಗಲ್ವೇ ಮತ್ತ ಅವಣ್ಣಂಗ ಅವನಿನ್ ಗಂಡ ತನ ಅಣ್ಣಲ್ಲ ಅದೇ ಅವ್ರಿಗೆ ಹಸ್ತದಂತ ಉಣ್ರಿ ಅಳಿ ಅಂದ್ರೆ ಊಟ ಮಾಡೋ ರೇಂಜ್ ಸುಸ್ತಾಗಿದ್ದೀರಾ ಅಳಿ ಅಂದ್ರ ಸ್ವಲ್ಪ ತಿಳಿಸಾರ ಹಾಕ್ಲೇನ್ರಿ ಇಬ್ರು ಸೇರಿ ನನ್ಗೆ ಎಳ್ಳು ನೀರೇ ಹಾಕ್ಬಿಡಿ ತಗೊಂಡ್ಬರ್ತೀನಿ ಮಾವಾ ಹಸು ಅಂದ್ರೆ ಇತ್ತಲ್ಲ ಕಣೋ ಮತ್ತೆ
ನಿಮ್ಗೇನು ಮಾಡಕ್ ಬೇರೆ ಕೆಲ್ಸ ಇರಲ್ಲ, ಯಾವಾಗ್ಲೂ ಬಾಗಲ್ ಸಂದಲ್ಲೇ ಕೂತಿರ್ತಿರಲ್ಲ, ಹೋಗ್ ಸಾಯಿ. ವಂಟ ವಂಟ ನನ್ಗೂ ಈಗಿನ ಕಾಲದ ಹುಡುಗಿಯರು ಎಷ್ಟು ಫಾಸ್ಟ್ ಇರ್ತಾರೆ, ನೀನ್ ನೋಡಿದ್ರೆ ಅಮ್ಮ ಅಪ್ಪ ಅಂತೀಯಲ್ಲ. ಹೋಗಿ ಹೋಗಿ ನಾನು ಈ ಹುಕ್ಕನ್ ಮದ್ವೆ ಆಗ್ಬಿಟ್ಟಿದ್ದೀನಲ್ಲ. ಮಚ್ಚ ಕರೀತಾ ನೋಡು, ನಿನ್ನೆ ಕಣಲೆ ಲುಚ್ಚ ಲುಚ್ಚ ನಾನ ಕಿವಿಯನ್ನು ಹರಕೆ ತೀರಿಸಿ ಕೈಗೆ ಹೋಗಿದ್ಯಾ? ಬಾರ ಈ ಕಡೆ. ಅಲ್ಲ ಕಣೆ, ಬಾರಲೇ ನೀನು. ಅಲ್ಲೆಲ್ಲ ಅಡಿ ಕಡೆ ಬಾಟ್ಲ್ ಇದೆ, ತಗಿ ಬಾಟ್ಲ. ಹಾಗ್ಯೋ ಓಪನ್ ಮಾಡು. ಹೆಂಗ್ ಓಪನ್ ಮಾಡೋದು ಗೊತ್ತಿಲ್ಲ. ಬಾಟ್ಲ್ ಓಪನ್ ಮಾಡಕ್ ಬರಲ್ಲ, ನೀನೊಬ್ಬ ಗಂಡ್ಸ. ಕೊಡ ಇಲ್ಲಿ. ಹಚ್ಚು. ಅಲ್ಲ ಕಣೆ, ಹಚ್ಚಲೇ. ಲೇ ಆಗ ನೋಡಿದ್ರೆ ಮುಗ್ಧ ತರ ಇದ್ ಈಗೇನ ಎಣ್ಣೆ ಸಿಗರೆಟ್ ಎಲ್ಲ ಸೇರ್ತಿದ್ಯಾ? ನನ್ನ ಆಟ ಆಡೋ ಹುಡುಗಿ ಏನು, ಹುಲಿ ಜಿಂಕೆ ಕತೆ ಹೇಳ್ತೀನಿ, ನಾಯಿ ಬೆಕ್ಕು ಕತೆ ಹೇಳ್ತೀನಿ, ಆ ಕತೆ ಹೇಳ್ತೀನಿ. ಈ ತರ ಕತೆ ಎಲ್ಲ ನಾನು ಬೇಜಾನ್ ಕೇಳ್ಬಿಟ್ಟಿದ್ದೀನಿ ಕಣೋ. ನಾನು ಆಡಿರೋಷ್ಟು ಆಟ ನೀನು ಆಡಿಲ್ಲ. ಇದು ನಿನ್ಗೆ ಮೊದಲನೇ ರಾತ್ರಿನಾ? ಹೌದು ಕಣ. ನಾನು ಈ ತರ ರಾತ್ರಿನ ಸಾವಿರ ನೋಡ್ಬಿಟ್ಟಿದ್ದೀನಿ. ಹೆಣ್ಣು ಹೆಣ್ಣು ತರ ಇರೋ ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಿಮ್ಮ ಅಪ್ಪ ಅಮ್ಮ ನಿನ್ನ ಪಾಪ ಬಹಳ ಮುಗ್ದೆ ಅನ್ಕೊಂಡಿದ್ರು, ನೀನ್ ನೋಡಿದ್ರೆ ಎಣ್ಣೆ ಸಿಗರೆಟ್ ಸೇತಿಯಾ? ಏ ಮಾವ ಬಾಯಿಲೆ. ಪ್ಲೀಸ್ ಅವ್ರನ್ನ ಕರಿಬಿಡಿ, ನನಗೆ ಕ್ಷಮಿಸ್ಬಿಡಿ. ಏನಕ್ಕಂತ ಅಂದ್ರೆ ನನಗೆ ನಿಜವಾಗ್ಲೂ ಈ ಮದ್ವೆ ಇಷ್ಟ ಇರ್ಲಿಲ್ಲ. ನಮ್ಮ ಅಪ್ಪ ಅಮ್ಮನ ಬಲವಂತಕ್ಕೆ ನಾನು ನಿಮ್ಮನ್ ಮದ್ವೆ ಆದೆ. ನಿಮ್ ಜೊತೆ ಸಂಸಾರ ಮಾಡಕ್ ನಂಗೊಂಚೂರು ಇಷ್ಟ ಇಲ್ಲ, ಅದಕ್ಕೆ ಇಷ್ಟೆಲ್ಲ ನಾಡ್ಕ ಆಡ್ಬೇಕಾಗಿ ಬಂತು. ಇಷ್ಟೆಲ್ಲ ನಾಟಕ ಏನಕ್ಕೆ ಪ್ರೀತಿ? ನಾನು ಅವನನ್ನ ಪ್ರೀತಿಸ್ತಾ ಇದ್ದೀನಿ, ಇದ್ರು ಅವನ ಜೊತೆನೆ ಸತ್ರು ಅವನ ಜೊತೆನೆ. ಅದಕ್ಕೋಸ್ಕರ ಇಷ್ಟೆಲ್ಲ ಡ್ರಾ ಮಾಡಿದ್ದ ನೀನು? ಯಾರಪ್ಪ ಮಹಾನ್ ಭಾವ? ಅವನೇ ನನ್ನ ಪಾಲಿನ ರಣಧೀರ. ಯಾರ್ ನೀನು? ಹೇ ಯಾರ್ ನೀನು? ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಡಿರಾಜ್ ಅಂತ ಸರ್. ಓಹ್, ನೀನೇನ ಲವರ್? ಓ ಸರ್, ಅಡಿಲ್ ಆಗ್ಲಿಂದ ಇದ್ದೇನಪ್ಪ. 2 ವರ್ಷದಿಂದ ಇಲ್ಲೇ ಇದ್ದೀನಿ ಸರ್. ಒಳ್ಳೆ ವ್ಯವಹಾರಸ್ಥನಪ್ಪ ಸರ್. ಏನ್ ಕೆಲಸ ಮಾಡ್ಕೊಂಡಿದ್ಯಾ? ಸಾಫ್ಟ್ವೇರ್ ಇಂಜಿನಿಯರ್ ಸರ್. ಸರ್, ಇವಳನ್ನ ನಾನು ಭಾರಿ ಪ್ರೀತಿಸ್ತಾ ಇದ್ದೀನಿ ಸರ್. ಇವಳು ಅಷ್ಟು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ. ಆದ್ರೆ ಈ ಮದ್ವೆಗೆ ಅವ್ರ ಅಪ್ಪ ಒಪ್ಪಲಿಲ್ಲ ಸರ್. ಇವಳೇನಾದ್ರೂ ನನಗೆ ಸಿಗದೆ ಹೋದ್ರೆ ಸರ್, ಈ ವಿಷ ಕುಡ್ದು ಈಗಲೇ ಸತ್ತೋಗ್ಬಿಡ್ತೀನಿ ಸರ್. ಸತ್ತೋಗ್ಬಿಡ್ತೀನಿ. ಪ್ರೀತಿ ಮಾಡಿದ್ಮೇಲೆ ಯಾಕ್ರಿ ಸಾಯ್ಬೇಕು ಸರ್? ಸಾಯ್ಬಾರ್ದು. ನಿಮ್ಮಿಬ್ಬರಿಗೂ ನಾನ್ ಮದುವೆ ಮಾಡಿಸ್ತೀನಿ ಸರ್. ಹಾಕಮ್ಮ. ಸರ್, ಅವ್ರ ಅಪ್ಪಲ್ಲಿ ಕೊಲೆ ಮಾಡ್ಬಿಡ್ತೇನೆ ಅಂತ ಭಯ ಆಗ್ತಾ ಇದೆ ಸರ್. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೀತಿ ಮಾಡೋದು ದೊಡ್ಡ ವಿಚಾರ ಅಲ್ಲಪ್ಪ, ಚೆನ್ನಾಗಿ ನೋಡ್ಕೋಬೇಕು ಆ ಹುಡುಗಿನ, ಅವಾಗ ನಿಮ್ಮ ಮಾವ ಬಂದು ಶಬ್ಬಾ ಚಳಿ ಅಂತಾನೆ. ನಿಮ್ಮ ಮಾವನ್ನ ನಾನು ಒಪ್ಪಿಸ್ತೀನಿ, ತಲೆ ಕೆಡಿಸ್ಕೊಬಿಡಕಣ. ಸರ್, ಅವ್ರು ಒಪ್ಪಲ್ಲ ಸರ್. ನಾನು ಒಪ್ಪಿಸ್ತೀನಿ ಕಣ. ಸರ್, ನಿಜ ಅವ್ರು ಒಪ್ಪಲ್ಲ ಸರ್. ನಮ್ಮ ತಾಯಿಗೂ ನಾನು ಅವ್ರು ಒಪ್ಪಿಸ್ತೀನಿ ಸರ್. ಅವ್ರೊಬ್ರು ಇನ್ನೊಬ್ರು ಒಪ್ಪಲ್ಲ ಸರ್. ಇನ್ನೊಬ್ರು ಯಾರು? ನನ್ನ ಹೆಂಡತಿ ಸರ್.